ಟಾರ್ಗೆಟ್ ಚಲುವರಾಯ ಸ್ವಾಮಿ ಮಾಡ್ತಾರೋ ಡಿ ಕೆ ಶಿವಕುಮಾರ್ ಮಾಡ್ತಾರೋ ಕಾಂಗ್ರೆಸ್ ಮಾಡ್ತಾರೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಅಧಿಕಾರ ಕಳೆದ್ರೆ ಆಗಲ್ಲ ಅನ್ನೋದು ಒಂದು ಪ್ರೂವ್ ಆಗೋಗಿದೆ ಒಂದು ತಿಂಗಳಲ್ಲಿ. ಮತ್ತು ಎರಡನೇದು ಅವರಿಗೆ ಅಧಿಕಾರ ಮಾಡಿದಾಗ ಅವರು ಮಾಡಿರ್ತಕ್ಕಂಥ ಇವತ್ತು ಏನೋ ಕಾರ್ಡ್ ಬಿಡುಗಡೆ ಮಾಡಿದಾರಲ್ಲ ರೇಟ್ ಲಿಸ್ಟ್, ಬಹುಶಃ ಅವರು ಮುಖ್ಯಮಂತ್ರಿ ಆದಾಗ ಲಿಸ್ಟ್ ಇರ್ತೇನೆ ಅಂತ ಕಾಣುತ್ತೆ, ಅದನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನೋಡಿ ಆಶ್ಚರ್ಯ ಆಯಿತು. ಸೊ ಇದು ಈ ಥರ ಕಾರ್ಡನ್ನು ನಾನು ಎಲ್ಲೂ ನೋಡಿಲ್ಲ, ನಾನು ಡಿಸ್ಕಸ್ಸು ಮಾಡೋಕ್ಕಾಗಿಲ್ಲ ಎಲ್ಲೂ. ಸೊ ಈ ಕಾರ್ಡ್ ನೋಡಿದ್ರೆ ಬಹುಶಃ ಅವ್ರು ಮುಖ್ಯಮಂತ್ರಿ ಆದಾಗ ಅಥವಾ ಅವರ ಕ್ಯಾಬಿನೆಟಲ್ಲಿ ಈ ಥರ ಸಚಿವರ ಹಿನ್ನೆಲೆಯಲ್ಲಿ ಪಟ್ಟಿ ತರಿಸ್ಕೊಂಡು ಅಥವಾ ಇಲ್ಲ ಬೇರೆ ಯಾರ್ದಾರು ತರಿಸ್ಕೊಂಡು ಬಿಡುಗಡೆ ಮಾಡಿದ್ದಾರೆ. ನಾನು ಮೇಲಿಂದ ಕೆಳಗಡೆ ನೋಡಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು, ಇಷ್ಟೊಂದು ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಈ ಸರ್ಕಾರ ಚಲುವರಾಯಸ್ವಾಮಿ ಒಟ್ಲಿಗೆ ಟಾರ್ಗೆಟ್ ಅಷ್ಟೇ, ಏನಿಲ್ಲ, ಅದನ್ನು ಮಾಡಲಿ. ಅವ್ರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವರು ಅನುಭವಸ್ಥರು ಇದ್ದಾರೆ. ಕುಮಾರಸ್ವಾಮಿ ಟಾರ್ಗೆಟ್ ಚಲುವರಾಯಸ್ವಾಮಿನ ಮಾಡ್ತಿದ್ದಾರಾ? ನೀವು ಹೇಳಬೇಕು ಟಾರ್ಗೆಟ್ ಚಲುವರಾಯಸ್ವಾಮಿ ಮಾಡ್ತಾರೋ ಡಿ ಕೆ ಶಿವಕುಮಾರ್ ಮಾಡ್ತಾರೋ ಕಾಂಗ್ರೆಸ್ ಮಾಡ್ತಾರೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಅಧಿಕಾರ ಕಳೆದ್ರೆ ಆಗಲ್ಲ ಅನ್ನೋದು ಒಂದು ಪ್ರೂವ್ ಆಗೋಗಿದೆ ಒಂದು ತಿಂಗಳಲ್ಲಿ. ಮತ್ತು ಎರಡನೇದು ಅವರಿಗೆ ಅಧಿಕಾರ ಮಾಡಿದಾಗ ಅವ್ರು ಮಾಡಿರ್ತಕ್ಕಂಥ ಇವತ್ತು ಏನೋ ಕಾರ್ಡ್ ಬಿಡುಗಡೆ ಮಾಡಿದಾರಲ್ಲ ರೇಟ್ ಲಿಸ್ಟ್, ಬಹುಶಃ ಅವರು ಮುಖ್ಯಮಂತ್ರಿ ಆದಾಗ ಲಿಸ್ಟ್ ಇರ್ತೇನೆ ಅಂತ ಕಾಣುತ್ತೆ, ಅದನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನೋಡಿ ಆಶ್ಚರ್ಯ ಆಯಿತು. ಸೊ ಇದು ಈ ಥರ ಕಾರ್ಡನ್ನು ನಾನು ಎಲ್ಲೂ ನೋಡಿಲ್ಲ, ನಾನು ಡಿಸ್ಕಸ್ಸು ಮಾಡೋಕ್ಕಾಗಿಲ್ಲ ಎಲ್ಲೂ. ಸೊ ಈ ಕಾರ್ಡ್ ನೋಡಿದ್ರೆ ಬಹುಶಃ ಅವ್ರು ಮುಖ್ಯಮಂತ್ರಿ ಆದಾಗ ಅಥವಾ ಅವರ ಕ್ಯಾಬಿನೆಟಲ್ಲಿ ಈ ಥರ ಸಚಿವರ ಹಿನ್ನೆಲೆಯಲ್ಲಿ ಪಟ್ಟಿ ತರಿಸ್ಕೊಂಡು ಅಥವಾ ಇಲ್ಲ ಬೇರೆ ಯಾರ್ದಾರು ತರಿಸ್ಕೊಂಡು ಬಿಡುಗಡೆ ಮಾಡಿದ್ದಾರೆ. ನಾನು ಮೇಲಿಂದ ಕೆಳಗಡೆ ನೋಡಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು, ಇಷ್ಟೊಂದು ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಈ ಸರ್ಕಾರ ಚಲುವರಾಯಸ್ವಾಮಿ ಒಟ್ಲಿಗೆ ಟಾರ್ಗೆಟ್ ಅಷ್ಟೇ, ಏನಿಲ್ಲ, ಅದನ್ನು ಮಾಡಲಿ. ಅವ್ರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವರು ಅನುಭವಸ್ಥರು ಇದ್ದಾರೆ,